ಸೊ ಈಗ ಫೈನಲಿ ಹೊರಡ್ತಿದೀವಿ. ಎಲ್ಲ ನೆನೆ ಮದ್ವೆ ಎಲ್ಲ ಮುಗೀತು, ಲೇಟ್ ಆಗಿ ಬಂದ್ವಿ. ಆಮೇಲೆ ಮಲ್ಲಿಗೆ ಸುಸ್ತಾಗಿ ಸಿಕ್ಕಾಬಟ್ಟೆ ಟೈರ್ಡ್ ಆಗಿತ್ತು. ಈಗ ಹೊರಡ್ತಿದೀವಿ ಆಕ್ಚುಲಿ ಹುಬ್ಳಿಗೆ. ಔಟ್ಫಿಟ್ ಆಫ್ ದ ಡೇ, ಇಲ್ಲಿಂದ ಹೊರಡಿ ಅವರು ಕರೆದಿದ್ದಾರೆ ಒಬ್ರು ಮನೆಗೆ, ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾವು ಹುಬ್ಳಿಗೆ ಹೋಗ್ತೀವಿ. ಸೊ ಹೋಪ್ಲಿ ಮಾರ್ವಂತೆ ಬೀಚಿಲ್ಲ, ಇನ್ನೊಂದು ರೂಟ್ ಏನೋ ಹೇಳ್ತಿದ್ದಾರೆ. ಸೊ ಐ ಲ್ ಅಪ್ಡೇಟ್ ಯು ಆನ್ ದ ವೇ. ಕ್ಯಾಲ್ಕುಲೇಟರ್ ದಿಸ್ ಇಸ್ ದ ಹೈವೇ. ಇಲ್ಲಿ ಆಡಮ್ಸ್ ಹೋಟೆಲ್ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿರೋದು ಆಡಮ್ಸ್ ಬಿರಿಯಾನಿ ಅಂತ, ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಹೆಡಿಂಗ್ ಬ್ಯಾಕ್, ಐ ಲಾಸ್ಟ್ ವಿವಿನ್ ಯಾವ ರೂಟ್ ಅಂತ. ಕ್ಯಾಲ್ಕುಲೇಟರ್. ಸೊ ವಿವಿ, ಈಗ ಯಾವ ರೂಟಲ್ಲಿ ಹೋಗೋಣ ಅಂತ ಇದ್ದೀವಿ ನಾವು? ಸಾಗರ. ಸಾಗರ ಅಂದ್ರೆ ಶಿವಮೊಗ್ಗ. ಸಾಗರ ಅನ್ಬೇಕು ಅದಕ್ಕೆ, ಸಾಗರ್ ಅಂತ ಬರ್ದು ಅವ್ರು ಹಂಗೆ ಬರೀತಾರೆ, ಆದ್ರೆ ಆಡು ಭಾಷೆ ಇಲ್ಲದ ಸಾಗರ. ಸಾಗರ ಆಕ್ಚುಲಿ ನಾವು ಮೇನ್ ಹೈವೇ ಇಂದ ಒಳಗಡೆ ರೈಟ್ ತಗೊಂಡಿದೀವಿ. ಇದು ಹೆಮ್ಮಂಡಿ ಅಂತ ಏನೋ ಕ್ರಾಸ್ ಇತ್ತು ಮ್ಯಾಪ್ಸ್ ಪ್ರಕಾರ. ಸೊ ಅದನ್ನ ತಗೊಂಡು ಇನ್ನೊಂದು ರೂಟಲ್ಲಿ ಹೋಗ್ತಿದೀವಿ ಟ್ರೈ ಮಾಡೋಣ ಅಂತ. ಬರ್ಬೇಕಾದ್ರೆ ಫುಲ್ ಹೈವೇ ರೂಟಲ್ಲಿ ಬಂದಿದೀವಿ ಅಂತ ಹೇಳಿ ಇನ್ನೊಂದು ರೂಟ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದ್ರಲ್ಲಿ ಫುಲ್ ಘಾಟ್ ಇದೆಯಂತೆ, ಪ್ಲಸ್ ಇದು ಸಾಗರ ಸೊರಬ ಎಲ್ಲ ರೀಚ್ ಆಗಿ ಆಮೇಲೆ ಹುಬ್ಳಿಗೆ ಹೋಗುತ್ತೆ. ವಿವಿ ಚೆನ್ನಾಗಿರುತ್ತೆ ರೈಡ್ ಅಂತ ಹೇಳಿದ್ರು, ಮತ್ತೆ ಫುಲ್ ಘಾಟ್ ಸೆಕ್ಷನ್ ಅಲ್ವಾ, ಚೆನ್ನಾಗಿ ಸೀನರೀಸ್ ನೋಡ್ಕೊಂಡು ಹೋಗೋಣ ಅಂತ ಈ ರೂಟ್ ಸೆಲೆಕ್ಟ್ ಮಾಡಿದ್ವಿ. ಚೆನ್ನಾಗಿದೆ, ಫುಲ್ ಕೂಲ್ ಅನಿಸ್ತಿದೆ ಈಗ ಆಕ್ಚುಲಿ. ನೋಡೋಣ ಹೇಗಿದೆ ರೂಟ್ ಅಂತ. ಸೊ ವಿವಿ, ನೀವು ಫಸ್ಟ್ ಟೈಮ್ ಹೋಗ್ತಿರೋದಾ? ಓಕೆ ಓಕೆ. ಈ ರೂಟ್ ಏನ್ ನಿಮ್ಗೆ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ಇಲ್ಲ ಮ್ಯಾಪ್ಸ್ ನ ಫಾಲೋ ಮಾಡ್ತಿದ್ದೀರಾ? ಮ್ಯಾಪ್ಸ್ ಫಾಲೋ ಮಾಡಿದೆ, ಕಸನ್ಸ್ ಹೇಳಿದ್ರ. ರೋಡ್ ಏನ್ ಚೆನ್ನಾಗಿದೆ ಅಂತ ಅಂದ್ರೆ ಬರ್ಬೇಕಾರೆ ಎಲ್ಲ ಪೂರ್ತ ಅಂದ್ರೆ ಅಂಕೋಲ ತನಕ ಚೆನ್ನಾಗಿರ್ಲಿಲ್ಲ, ಹಂಗೇನಾದ್ರು ರಿವ್ಯೂಸ್ ಇದೆಯಾ? ಐ ಡೋಂಟ್ ನೋ. ಓಕೆ ಓಕೆ. ಸೊ ದಿಸ್ ಇಸ್ ಅವರ್ ಎಕ್ಸ್ಪೆರಿಮೆಂಟ್, ನೋಡೋಣ ಹೇಗಿದೆ ಅಂತ. ಹೋಪ್ಫುಲಿ ವಿ ಹ್ಯಾವ್ ಗುಡ್ ರೋಡ್ಸ್. ಆದ್ರೆ 5 hours 35 minutes ತೋರಿಸ್ತಿದೆ ಈಗ್ಲಿಂದ. ಈಗ ಟೈಮ್ 4:41 ಆಗಿದೆ. ನೋಡೋಣ, 10 ಗಂಟೆ 10 ವರೆಗೆ ರೀಚ್ ಆಗೋದು ಎಕ್ಸ್ಪೆಕ್ಟೆಡ್ ಇದೆ. ರೋಡ್ಸ್ ಚೆನ್ನಾಗಿದ್ರೆ ರೀಚ್ ಆಗ್ತೀವಿ. ಈ ಕಡೆ ಹೇಗಿದೆ ಘಾಟ್ ಸೆಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಮ್ಯಾಪ್ಸ್ ನೋಡಿದ ಪ್ರಕಾರ ಭಾಳ ಘಾಟ್ಸ್ ಇದೆ ಆಕ್ಚುಲಿ. ಉಡುಪಿಯಿಂದ 3 routes ಇದೆ. ನಾವು ಅದರಲ್ಲಿ ಈ ಕಡೆ ಶಿವಮೊಗ್ಗ ಸೊರಬ ರೂಟ್ ಟ್ರೈ ಮಾಡ್ತಿದ್ವಿ. ತಂಡಿಲಿಂಗ್ ಅಂತ ನೀವು ತಾಳಿಹಣ್ಣು ಅಂತೀರಿ, ಏನ್ ಸಕ್ಕದಾಗಿದೆ. ಆಕ್ಚುಲಿ ನಾವು ಶಿವಮೊಗ್ಗ ಮೇಲೆ ಹೋಗ್ತಿದೀವಿ, ಅಂಡ್ ನಂಗೆ ಯಾವಾಗ್ಲೂ ಆಸೆ ಇತ್ತು ಶಿವಮೊಗ್ಗ ಮೇಲೆ ಹೋಗ್ಬೇಕು ಅಂತ. ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ವಿ ಆರ್ ಗೋಯಿಂಗ್. ಕಂದು ಎಷ್ಟು ಕಿರಿಸ್ತದ ನೋಡಿ ಇವಳೆ, ಅರೆಸ್ಟ್ ಮಾಡ್ಕೊಂಡು ಹೋಗಿ ಇವಳ. ಹೇಳಿದೀನಿ ಬರ್ತಾರಂತೀರ ಅರೆಸ್ಟ್ ಮಾಡಕ್ಕೆ. ಸೊ ನೀವು ಫಸ್ಟ್ ಟೈಮ್ ಹೋಗಿ ಶಿವಮೊಗ್ಗ ಬರ್ತಿರೋದ ಅಂದ್ರೆ ಇದು ಇನ್ನ ತುಂಬಾ ಇದೆ ಶಿಕಾರಿಪುರ ಸೊರಬ ಎಲ್ಲ. ಶಿಕಾರಿಪುರ ಜಸ್ಟ್ ಬೋರ್ಡ್ ನೋಡಿದೆ, 1:41 ಅದನ್ನು ರೀಚ್ ಆಗ್ತೀವಿ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಗ್ರೀನರಿ ಫುಲ್ ಗ್ರೀನ್ ಇದೆ. ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ಶೆಕೆ ಆಗಿತ್ತು. ಈಗ ನೋಡಿ ನನ್ನ ಎಸಿ ನೋಸಿ 25 ಮಾಡಿದೀನಿ, ಬರ್ಬೇಕಾದ್ರೆ 18-17 ಇಟ್ಕೊಂಡ್ ಬಂದಿದ್ದೀವಿ. ಸಾರಿ ಫಾರ್ ದ ಬ್ಯಾಕ್ ಗ್ರೌಂಡ್ ನಾಯ್ಸ್. ಇವಾ ರೋಡ್ಸ್ ಮತ್ತೆ ಚೆನ್ನಾಗಿಲ್ಲ ಇಲ್ಲಿ, ಸ್ವಲ್ಪ ಚೆನ್ನಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ ಹಂಗ ಬರ್ತಿದೆ. ಮಸ್ತ್ ಸೀನ್ರಿ ಇದೆ ನೋಡ್, ಟ್ರೈ ಮಾಡ್ಬೇಕು, ಸಖತ್ತಾಗಿದೆ. ಏನ್ ಮಾಡ್ತಿದೀರ ಮೂರ್ ಜನನು? ಹೆಂಗ್ ಮೇಂಟೈನ್ ಮಾಡ್ತಿದ್ರು ನನ್ನ ಮಗನ? ಫುಲ್ ಅಡಕೆ ತೋಟ ಇದೆ ಇವ್ರೆ, ಇಲ್ಲೆಲ್ಲ ಅಡಕೆ ತೋಟ ಅಲ್ಲ ಬಿ, ಅಡಕೆ ತೋಟ ಮೆಣಸೆ ಕಾಣಿಸ್ತಿದೆ. ನಮ್ಮೂರ್ ಸಕಲೇಶ್ಪುರ ಫೀಲ್ ಬರ್ತಿದೆ. ನಮ್ಮ ಅಣ್ಣ ಹೇಳ್ಬೇಕು ಈ ರೂಟ್ ಟ್ರೈ ಮಾಡುತ್ತೆ ಯಾವಾಗಾದ್ರು, ಅವನು ಅವ್ನ ವೈಫ್ ಅವ್ನ ಬೇಬಿ ಜೊತೆ. ಅಡಿಕೆ ತೆಂಗಿನಕಾಯಿ ತೆಂಗಿನ ಮರ ಮತ್ತೆ ಮೆಣಸೆ ಜಾಸ್ತಿ ಸಿಗ್ತಿದೆ ನೋಡಕ್ಕೆ. ಗದ್ದೆ ಗಿದ್ದೆ ಏನಿಲ್ಲ, ನೋಡೋಣ ಮುಂದೆ ಹೇಗಿದೆ. ನೋಡ್ ಕಾಡ್ ಬಂತು ಕಾಡ್ ನೋಡು, ಅಯ್ಯೋ ಅಜ್ಜಿ ನೋಡ್ ಸಾಗ್ ಬಂದ್ಬಿಡು ನಿನ್ನ ಗಾಡಿಗೆ ಚೌಕಟ್ಟಿಗೆ ಎಷ್ಟು ಗಂಡ್ ಫುಟ್ ಮ್ಯಾಲ್ ಕಟ್ಟಕೊಂಡು ಹೋಗ್ಬಿಡು ನೋಡಿ. ನೆಕ್ಸ್ಟ್ ಅವ್ನ್ ಕಾವಿದೆ ಹುಷಾರ. ಫುಲ್ ಮ್ಯಾಪ್ಸ್ ಪ್ರಕಾರ ನೋಡಿ ಫುಲ್ ಗ್ರೀನ್ ಇದೆ, ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ನನಗೆ ಕಾಣಿಸ್ತಿಲ್ಲ. ಬೋರ್ಡ್ ಬೋರ್ಡ್ ನೋಡಿ ಎಲ್ಲ ಇದೆ ಅಂತ, ಲೆಪ್ಪುಟ್ಸ್ ಎಲ್ಲ ಇದೆ ಅಂತ ಹುಷಾರ.
ಡೆಲಿಕೇಟ್ ಇರ್ತಾವ ಅಷ್ಟ ಡೆಲಿಕೇಟ್ ಯೂಸ್ ಮಾಡಬೇಕು ಅವಕ್ಕೆಲ್ಲ ನೋಡ್ಲೆ ಫುಲ್ ಚಡಾವ ಫುಲ್ ಮೈಲೇಜ್ ಓಡಿಸ್ಕೊಂತದ ನಾನು ಆಗ್ಲೇ 13.4 ಪೆಟ್ರೋಲ್ ಆಯ್ತಲ್ಲ ಐತೆ ಫುಲ್ ಮಾಡಿಸ್ಕೊಂತ 13.4 ಮೈಲೇಜ್ ಇದೆ ಕೋಡ್ ಇಲ್ಲ ಕರೆ ಕುಡಿಬಾರದು ಅಂತ ಪ್ಲಾಸ್ಟಿಕ್ ಕವರ್ ಹಾಕ್ಬೇಡಿ ಅಂತ ಪೊಲೀಸ್ ಯಾರೋ ಮಿಲಿಟರಿ ವಾದ ನನ್ನ ಸದ್ಯ ನಮ್ ಕಾರ್ ಅದು ಗ್ರೀನ್ ಗೊತ್ತಾಗಿಲ್ಲ ಇದ್ರನಾಗ ನೋಡಿದ್ರೆ ಪ್ರಾಣಿಗಳು ಸಾಗರ ಸಾರಿ ಗೈಸ್ ಇಟ್ಸ್ ಸಾಗರ ಓಕೆ ಸಾಗರ ಅಂದ್ರೆ ಬರೀ 14 ಕಿಲೋಮೀಟರ್ ಒನ್ ಆಫ್ ಮೈ ಫೇವರೇಟ್ ಸಿಟೀಸ್ ಉಡುಪಿಗೆ ಬಿಲಾಂಗ್ ಆಗುತ್ತೆ ಅನ್ಸುತ್ತೆ ನಾವು ಅಲ್ಲಿ ಉಡುಪಿ ಪೊಲೀಸ್ ಡಿವಿಷನ್ ಅಂತ ನೋಡಿದ್ವಿ ಸರಿ ಗೊತ್ತಿಲ್ಲ ನೀವು ಹೊಡೆಯೋದು ನಮ್ಗೆ ಕೇಳಿಸಲ್ವಾ ಕೇಳಬಾರ್ದು ಸೇಫ್ಟಿ ಮೆಷರ್ಸ್ ಅಲ್ಲ ಇದು ಸರಿ ಇಲ್ಲಲ್ಲ ಅಂದ್ರೆ ನಮಗೂ ಕೇಳಿಸಲ್ಲ ಮಾಡ್ತಿದ್ದಾರೆ ಕಟ್ಟಿದ್ದಾರೆ ನೀ ಒಬ್ಬ
ಸೆಂಟರ್ ಸರ್ಕಲ್ ಬಂದ್ ಹಾಕಸ್ಪಾ ಈಗಷ್ಟೇ ಶಿವಮೊಗ್ಗಕ್ಕೆ ರೀಚ್ ಆಗಿದ್ದೀವಿ ಮ್ಯಾಪ್ಸ್ ಪ್ರಕಾರ 4 hours 51 minutes ತೋರಿಸ್ತದೆ 212 kilometers ಇನ್ನ ಇದೆ ಆಕ್ಚುಲಿ ಇಲ್ಲಿಂದ ಅಪ್ರಾಕ್ಸಿಮೇಟ್ ಉಡುಪಿಯಿಂದ ಈ ರೂಟಲ್ಲಿ ಎಷ್ಟು ಕಿಲೋಮೀಟರ್ಸ್ ಅಂತ ನಾನು ಕರೆಕ್ಟ್ ಆಗಿ ನೋಡಿಲ್ಲ ನೀವು ನೋಡಿದ್ರ ನೀವು ನೋಡಿದ್ರವಿ ನೋಡೋಣ ಏನ ಎಷ್ಟು ಹೊತ್ತಾಗುತ್ತೆ ರೀಚ್ ಆಗುತ್ತೆ ಅಂತ ಹೆಂಗೋ ಅಪ್ಪಿ ತಪ್ಪಿ ಫೆರಿ ಪಾಯಿಂಟ್ ಬಂದ್ಬಿಟ್ಟಿದೀವಿ ಬಹಳ ಆಯ್ತು ಒಂದ್ ಕಾರ್ ಇದೆ ಆಲ್ರೆಡಿ ಹೋಗಿತ್ತು ನನ್ ಕೈ ವೇವ್ ಮಾಡಿದ ತಕ್ಷಣ ವಾಪಸ್ ಬರ್ತಿದ್ದಾರೆ ನೋಡಿ ಸುಮ್ಮಿರಿ ಮಾತಾಡಿ ಫುಲ್ ಅಡ್ವೆಂಚರಸ್ ಆಗೋಯ್ತು ನಮ್ಗೆ ಗೊತ್ತಿರ್ಲಿಲ್ಲ ಇದಿರತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಸ್ಲೋ ಇದೆ ಕಂದು ಎತ್ಕೊಳ್ಳಲ್ಲ ನೀ ಅಲ್ಲೇ ಇರೋ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಎಕ್ಸ್ಪೆಕ್ಟ್ ಇಲ್ಲ ಏನ್ರಿ ಅಲ್ಲಿ ಬಂದ್ವಿ ಅಲ್ಲಿ ಹೋಗ್ತೀವಿ ಇದು ಎಷ್ಟು ಅಂದ್ರೆ ಅಮೌಂಟ್ ಎಷ್ಟು ಕೊಡ್ಲಿ 90 ಕೊಟ್ರಿ ಪರವಾಗಿಲ್ಲ ನಮ್ದು ಇದು ಆಕ್ಚುಲಿ ಏನಂತ ಹೇಳಿದ್ರು ಅವರು ಲಾಸ್ಟ್ ಇತ್ತು ಎಷ್ಟಿದೆ ಟೈಮ್ 6:30 ಇನ್ ದ ಈವ್ನಿಂಗ್ ಲಾಸ್ಟ್ ಫೇರಿ ಇತ್ತು ಅಕಸ್ಮಾತ್ ಇದು ಮಿಸ್ ಆಗಿದ್ರೆ ನಾವು ವಾಪಸ್ ಹೋಗ್ಬೇಕಿತ್ತಲ್ಲ ಅಲ್ಲಿಂದ ಅಲ್ಲಿ ಕನೆಕ್ಟ್ ಆಗೋ ಬ್ರಿಡ್ಜ್ ಇದೆ ಎಷ್ಟು ಕಾರ್ಸ್ ನಿಂತಿದೆ ನೋಡಿ ಜನ ನಾಲ್ಕು ಜನ ನಿಂತಿದ್ದಾರೆ
ಆಲ್ಮೋಸ್ಟ್ 1, 2, 3, 4 ಈ ಕಡೆ ಸ್ವಲ್ಪ ಕಾರ್ಸ್ ಒಂದು 7 ಕಾರ್ಸ್ ನಿಂತಿರ್ಬೋದು. ಲಾಸ್ಟ್ ನಮ್ಮ ಜೊತೆ ಒಂದು ಕಾರ್ ಬಂತು, ಒಂದೊಂದು ನೆಕ್ಸಾನ್ ಇದೆ ಬಂತು ಆಲ್ರೆಡಿ 5 ಮಿನಿಟ್ಸ್ ಹಿಂದೆ ಕಾಣಿಸಲ್ಲ ಅನ್ಸುತ್ತೆ, ನೋಡೋಣ ಎಷ್ಟು ಸಿಗುತ್ತಷ್ಟು ಮಾಡ್ತೇನೆ. ಡೆಫಿನೆಟ್ಲಿ ಇಫ್ ಯು ವಾಂಟ್ ಟು ಟ್ರೈ ಅನ್ ಅಡ್ವೆಂಚರ್ ರೈಟ್, ದಿಸ್ ಇಸ್ ದ ರೂಟ್ ಫ್ರಮ್ ಉಡುಪಿ ಟು ಹುಬ್ಬಳ್ಳಿ. ಎಲ್ಲಾರು ಪಟ 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 ಇಳಿತಿದ್ದಾರೆ. ಫಸ್ಟ್ ಕಾರ್ ನಮ್ದೇ ಆಚ ಕಡೆ ಬಂದಿದ್ದು. ಆಯ್ತಾ ಆಯ್ತಾ ಬಂದ್ವಿ, ಸಖತ್ತಾಗಿತ್ತು. ಥ್ಯಾಂಕ್ ಯು ಜೀಸಸ್ ಅಷ್ಟೇ ಹೇಳ್ಬೇಕು ನಮಗಂತೂ. ಇದು ಮಿಸ್ ಆದ್ರೆ ಇವತ್ತು ಇರ್ತಾನೆ ಇರ್ಲಿಲ್ಲ ಅಂತ ಅಗೇನ್ ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ದಿಸ್. ಲಾಸ್ಟ್ ಅಂತಿದ್ದು ಇದು ಹೋದ್ರೆ ಇರ್ತಿರ್ಲಿಲ್ಲ ನಮ್ಗೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಈ ಕಡೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಹೋಗಿ. ಹೌದ ಆಕ್ಚುಲಿ ನಾವು ಹೋಗ್ಬೇಕಾದ್ರೆ ಸುಮ್ಮನೆ ಅನ್ಕೊಂಡಿ ಫೇರಿ ಡ್ರೈವ್ ಮಾಡೋಣ ಅಂತ. ಆಮೇಲೆ ನಾನು ನಿಮ್ಮ ಅತ್ತೆ ಮಾವ ಎಲ್ಲರೂ ಬೇಡ ಬೇಡ ಅಂದ್ವಿ, ಮೇಬಿ ಆದ್ರೂ 1% ಚಾನ್ಸಸ್ ಇತ್ತು ಅವರು. ಆಮೇಲೆ ನಾವು ಸುಮ್ಮನೆ ಆಗಿದ್ವಿ ಅದಿರಲ್ಲ ಬಿಡು ಅಂತ. ನೋಡಿದ್ರೆ ಆಲ್ ಆಫ್ ದಿ 7 ಫೇರಿ ಸಿಕ್ಬಿಡ್ತು ನಮಗಂತೂ ಫುಲ್. ನನಗಂತೂ ಮೀಟರ್ ಆಫ್ 5 ಮಿನಿಟ್ ಲೇಟ್ ಆಗಿರೋ ಅಷ್ಟೇ ವಾಪಸ್. ಇವರೇ ಅಲ್ವಾ ನಮ್ ಜೊತೆ ಬಂದಿದ್ದ? ಇವರೇ ನಮ್ ಜೊತೆ ಬಂದಿದ್ದ. ಇವರು ಬ್ಯಾಂಗ್ಳೂರ್ಗೆ ಹೋಗ್ತಿರ್ಬೇಕು ಮೋಸ್ಟ್ಲಿ ಈ ರೂಟ್ ಅಲ್ಲಿ. ನಮಗ ಅದ ಹೆಂಗ್ ಗೊತ್ತಾಗಿಲ್ಲ, ನನಗೂ ಗೊತ್ತಿಲ್ಲ. ಆಕ್ಚುಲಿ ಅದು ಸಿಸ್ಟಮ್ ಅಲ್ಲಿ ನೋಡ್ಬೇಕಾದ್ರೆ ಫೇರಿ ದಿಸ್ ರೂಟ್ ಇನ್ಕ್ಲೂಡ್ ಫೇರಿ ರೂಟ್ ಅಂತ, ಫೇರಿ ಪಾಯಿಂಟ್ ಅಂತ ಬರುತ್ತೆ. ನಮ್ಗ ಅದ್ ಬಂದಿಲ್ಲ, ಸೊ ಮೊಬೈಲ್ ಅಲ್ಲಿ ನೋಡ್ತಿದ್ದೀವಲ್ಲ ಅದಕ್ಕೆ ಹಸಿನಮುಖಿ ಫೇರಿ ಪಾಯಿಂಟ್ ಅದು. ಹೇಗೋ ರೀಚ್ ಆದ್ವಿ ನನಗಂತೂ. ಥ್ಯಾಂಕ್ ಯು ಫಾರ್ ದಿಸ್ ಅಡ್ವೆಂಚರಸ್ ರೈಡ್ ಅಂಡ್ ಲೆಟ್ಸ್ ಗೋ. ಫುಲ್ ಘಾಟ್ ಇದೆ ಅನ್ಸುತ್ತೆ. ಇನ್ನ 1-3 hours 47 minutes 184 kilometers ಲೆಫ್ಟ್. ಲೆಟ್ಸ್ ಗೋ. ಸಿಟಿ ತರ ಇತ್ತು, ಎಲ್ಲ ಅಂಗಡಿ ಅದು ಇದು ಎಲ್ಲ ಇತ್ತು, ಆದ್ರೂ ರೋಡ್ ಏನ್ ಪರವಾಗಿಲ್ಲ, ಚೆನ್ನಾಗೇ ಇದೆ. ನಾವ್ ಈಗ ಚಿಕ್ಕವಲ್ಲಿದ್ದೀವಿ, ಸ್ವಲ್ಪ ಒಂದು 5-6 kilometers ಹೈವೇ ರೀಚ್ ಆಗ್ತೀವಿ. ಹೈವೇ ರೀಚ್ ಆದ್ರೆ ಅಲ್ಲಿಂದ ಈಸಿ ಶಿಗಾವ್. ಶಿಗಾವ್ ಸಿಟಿ ಅಂಗಡಿಗಳೆಲ್ಲ ಇತ್ತು ಹಿಂದಿಗಡೆ. ರೋಡ್ಸ್ ಏನ್ ಅಷ್ಟು ಚೆನ್ನಾಗಿಲ್ಲ ಆಕ್ಚುಲಿ, ರೋಡ್ಸ್ ಇಂಪ್ರೂವ್ ಮಾಡ್ಬೇಕು ಅವರು. ಹೈವೇ ಗೊತ್ತಿಲ್ಲ ತೋರಿಸ್ತಾ, 48 kilometers ಇವಾಗ ಹೈವೇ ಬಂತು, ಇಷ್ಟೊತ್ತ ತನಕ ಹೈವೇನೇ ಇರಲಿಲ್ಲ. ಸೊ ಈಗ ಫೈನಲಿ ಹೈವೇ ರೀಚ್ ಆದ್ರೆ ಅಲ್ಲಿ ನೋಡಿ ಅಲ್ಲಿ ಲೆಫ್ಟ್ ಅಂತ ಹಾಕಿದ್ದಾರೆ, ಇದು ಕಾಣಿಸಿದಿಲ್ಲ ಗೊತ್ತಿಲ್ಲ. ಸೊ ಈ ಹೈವೇಲಿ ಮೇಲೆ ಒಂದು ಫ್ಲೈ ಓವರ್ ಇದೆ, ಬೆಂಗಳೂರಿಂದ ಬಂದ್ರೆ ಅದೇ ಫ್ಲೈ ಓವರ್ ಮೇಲೆ ಬರ್ತೀವಿ. ಇವಾಗ ಕೆಳಗಡೆ ಹೋಗಿ ಲೆಫ್ಟ್ ತಗೋಬೇಕು. ಇಲ್ಲೇ ಒಳಸ್ಕೊಳ್ಳಿ ಮತ್ತೆ ಹೈವೇಗ. ಶೇರ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಟೈರ್ ಆಗಿದೆ ಆಕ್ಚುಲಿ, ನಾವು ಎಕ್ಸ್ಪೆಕ್ಟೆಡ್ 6.5 ಇತ್ತು, 6.5 ರೀಚ್ ಆಗ್ತೀವಿ ವಿತ್ ಬ್ರೇಕ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಡು ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್. ಟೇಕ್ ಕೇರ್, ಸ್ಟೇ ಸೇಫ್, ಬೈ ಬೈ. ಸೇ ಬೈ.